ನಿಮ್ಮ ಥರ ನಾನು ಕುತಂತ್ರದ ರಾಜಕಾರಣ ಮಾಡಲ್ಲ. ಯಾವೊಂದು ಗ್ಯಾರಂಟಿ ಕಾರ್ಡ್ಗಳು ಹೇಳಿದ್ರಿ ನಿಮ್ಮ ಯೋಗ್ಯತೆಗೆ? ಮೊದಲನೇ ಸಚಿವ ಸಂಪುಟದಲ್ಲಿ ಎಲ್ಲವನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರಿ. ಈ ರಾಜ್ಯದ ಮಿಸ್ಟರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ ನನಗೆ ಹೇಳಿದ್ರಲ್ಲ, ಮಿಸ್ಟರ್ ಕುಮಾರಸ್ವಾಮಿ ನಾಳೆ ಚುನಾವಣೆಗೆ ಹೋಗಬೇಕು ಮತದಾನ ಮಾಡಲಿಕ್ಕೆ, ಬೆಳಗಿನ ಜಾವ 2 ಗಂಟೆ 3 ಗಂಟೆ ಹೇಳ್ತೀನಿ 2 ಗಂಟೆ 3 ಗಂಟೆಗೆ ಇದನ್ನು ಹಂಚ್ತಾರೆ. 60,000 ಕಾರ್ಡ್ಗಳನ್ನು 60,000 ಕುಟುಂಬಗಳಿಗೆ ಹಂಚಿದ್ದಾರೆ. ಇದನ್ನು ಪಾರದರ್ಶಕ ಚುನಾವಣೆ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಚುನಾವಣೆ ಡಿಕ್ಲೇರ್ ಆದಾಗ. ಪಾರದರ್ಶಕ ಚುನಾವಣೆ 3,500 ರಿಂದ 5,000 ರೂಪಾಯಿಗಳವರೆಗೆ ಗಿಫ್ಟ್ಗಳು ನಿಮಗೆ ಏನು ಬೇಕೋ ಕೊಂಡ್ಕೋಬಹುದು. ಇದನ್ನು ಮತದಾರರ ಮುಂದೆ ಆಮಿಷ ಒಡ್ಡಿರ್ತಕ್ಕಂಥದ್ದು. 42 ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮಿಂದ ನಾನು ಅಂತ್ಯ ಸಂಸ್ಕಾರ ಮಾಡಬೇಕು, ವಿಸರ್ಜನೆ ಮಾಡಬೇಕು. ಇದು ನಿನ್ನೆಯ ನಿಮ್ಮ ಈ ದುರಹಂಕಾರದ ಹೇಳಿಕೆ ಏನಿದೆ ಇದನ್ನೇ ಸವಾಲಾಗಿ ಸ್ವೀಕಾರ ಮಾಡೋದು. ನಾನು ಇದನ್ನೇ ಸವಾಲಾಗಿ ಸ್ವೀಕಾರ ಮಾಡ್ತೀನಿ. ನಿಮ್ಮ ಥರ ನಾನು ಕುತಂತ್ರದ ರಾಜಕಾರಣ ಮಾಡಲ್ಲ. ನಮ್ಮದು ನೇರ ರಾಜಕಾರಣ, ಕುತಂತ್ರದ ರಾಜಕಾರಣ ಇಲ್ಲ ಇಲ್ಲಿ. ಯಾವೊಂದು ಗ್ಯಾರಂಟಿ ಕಾರ್ಡ್ಗಳು ಹೇಳಿದ್ರಿ ನಿಮ್ಮ ಯೋಗ್ಯತೆಗೆ? ಮೊದಲನೇ ಸಚಿವ ಸಂಪುಟದಲ್ಲಿ ಎಲ್ಲವನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರಿ. ಎಷ್ಟು ದಿವಸ ಆಯಿತು? ಏನು ಮೊದಲನೇ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಕೊಟ್ಟಿದ್ದೀರಿ? ಭಾಷಣ ಮಾಡಲಿಲ್ವ ನೀವು? ಖರ್ಗೆ ಅವರು ಏನು ಭಾಷಣ ಮಾಡಿದ್ರಿ? ಡಿ ಕೆ ಶಿವಕುಮಾರ್ ಏನು ಭಾಷಣ ಮಾಡಿದ್ರು? ರಾಹುಲ್ ಗಾಂಧಿ ಭಾಷಣ ಏನು ಮಾಡಿದ್ರು? ಸಿದ್ದರಾಮಯ್ಯನವರು ಏನು ಭಾಷಣ ಮಾಡಿದ್ರು? ಹೇಳಿದ್ದೇನೆ ನಿನ್ನೆ ನಿಮಗೆ. ತನ್ರಪ್ಪ, ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಾಳಿನ ಜನತೆಗೆ ಕೊಡಿ. ಈಗ ಬಡವರಿಗೆ ಕೊಡೋಣ ಇಲ್ಲಿ. ಅದು ಯಾವುದು ನಿಮ್ಮಂಥ ಕುತಂತ್ರದ ರಾಜಕಾರಣ ಮಾಡಿ ಜನತಾದಳ ಪಕ್ಷವನ್ನು ಕಟ್ಟಿಲ್ಲ, ಇಲ್ಲಿ ಜನತೆಯನ್ನು ಯಾಮಾರಿಸಿಲ್ಲ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ಈ ರಾಜ್ಯದ ಮಿಸ್ಟರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ ನನಗೆ ಹೇಳಿದ್ರಲ್ಲ, ಮಿಸ್ಟರ್ ಕುಮಾರಸ್ವಾಮಿ, ನಿಮ್ಮ 100 ಪಂಚರತ್ನ ಕಾರ್ಯಕ್ರಮ ನಮ್ಮನ್ನೇನೋ ಮಾಡೋಕ್ಕಾಗಲ್ಲ ಅಂತೇಳಿ ಇಂಥ ಕಾರ್ಯಕ್ರಮಕ್ಕೆ ನೀವು ಚಿತಾವಣೆ ನಡೆಸಿದ ಮೇಲೆ ನಾವೆಲ್ಲ ಮಾಡೋಕ್ಕಾಗತ್ತೆ? ಒಪ್ಕೊಳ್ಳೇಬೇಕು ನಾನು. ನೀವೆಷ್ಟು ಕುತಂತ್ರದ ಬುದ್ಧಿವಂತಿಕೆ ರಾಜಕಾರಣ ಮಾಡಿದ್ದೀರಿ? ಇದು ಗ್ಯಾರಂಟಿ, ಇದು ಇನ್ನೊಂದು ಗ್ಯಾರಂಟಿ ಕಾರ್ಡ್. ಇದು 500 ಪ್ರತಿಗಳು ಅಂತ ಹಾಕ್ಸ್ಬಿಡೋದು. ಸುಮಾರು 42 ವಿಧಾನಸಭಾ ಕ್ಷೇತ್ರಗಳಲ್ಲಿ, 42 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಈ ಚುನಾವಣೆಯಲ್ಲಿ ಏನು ಹೇಳ್ತಾರೆ? ಕುಣಿಗಲ್ ವಿಧಾನಸಭಾ ಕ್ಷೇತ್ರ, ನಿಮ್ಮ ಉತ್ತಮವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನೀಡಿ, ಇದನ್ನು ಇಲ್ಲಿ ಹೇಳ್ತಾರಷ್ಟೇ. ಒಂದು ಕಡೆ ಇಂಗ್ಲೀಷು, ಒಂದು ಕಡೆ ಕನ್ನಡ. ಇಲ್ಲೆಲ್ಲ ಒಂದು QR ಕೋಡ್ ನಂಬರ್ ಕೊಟ್ಕೊಂಡವ್ರೆ. ನಾಳೆ ಚುನಾವಣೆಗೆ ಹೋಗಬೇಕು ಮತದಾನ ಮಾಡಲಿಕ್ಕೆ, ಬೆಳಗಿನ ಜಾವ 2 ಗಂಟೆ 3 ಗಂಟೆ ಹೇಳ್ತೀನಿ 2 ಗಂಟೆ 3 ಗಂಟೆಗೆ ಇದನ್ನು ಹಂಚ್ತಾರೆ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 60 ಈ ಥರ ಕಾರ್ಡ್ಗಳನ್ನು ಹಂಚಿದ್ದಾರೆ. 60,000 ಕಾರ್ಡ್ಗಳನ್ನು 60,000 ಕುಟುಂಬಗಳಿಗೆ ಹಂಚಿದ್ದಾರೆ. ಇದನ್ನು ಕುಣಿಗಲ್ ಒಂದೇ ಅಲ್ಲ, ಇಲ್ಲಿ ರಾಜರಾಜೇಶ್ವರಿನಗರದ್ದು, ಇಲ್ಲಿ ಮಾಗಡಿ, ರಾಮನಗರ, ಪಾರದರ್ಶಕ ಚುನಾವಣೆ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಚುನಾವಣೆ ಡಿಕ್ಲೇರ್ ಆದಾಗ. ಪಾರದರ್ಶಕ ಚುನಾವಣೆ, ನಿಮ್ಮ ಯೋಗ್ಯತೆ ಯಾವ ಚುನಾವಣೆ ನಡೆಸಿದ್ದೀರಿ ಇಲ್ಲಿ ಕಣ್ಣು ಮುಂದೆ ಇದೆ. ಇಲ್ಲಿ ಇದರ ಹಿನ್ನೆಲೆ ಏನು? ಇದು ಈ ಒಂದು ಕಾರ್ಡ್ಗಳನ್ನು ನಿಮಗೇನು ಕೊಡ್ತಾ ಇದ್ದೇವೆ, ಇಲ್ಲಿ QR ನಂಬರ್ ಇದೆ. ನೀವು ನಾವು ಗೆದ್ದ ತಕ್ಷಣ ಅಂಗಡಿಗೆ ಹೋಗಿ ಶಾಪ್ಗಳಲ್ಲಿ ಇದನ್ನು ಸ್ವೈಪ್ ಮಾಡಿ 3,500 ರಿಂದ 5,000 ರೂಪಾಯಿಗಳವರೆಗೆ ಗಿಫ್ಟ್ಗಳು ನಿಮಗೆ ಏನು ಬೇಕೋ ಕೊಂಡ್ಕೋಬೋದು. ಇದನ್ನು ಮತದಾರರ ಮುಂದೆ ಆಮಿಷ ಒಡ್ಡಿರ್ತಕ್ಕಂಥದ್ದು. 42 ವಿಧಾನಸಭಾ ಕ್ಷೇತ್ರದಲ್ಲಿ, ರಾಮನಗರ, ಚನ್ನಪಟ್ಟಣ, ರಾಜರಾಜೇಶ್ವರಿನಗರ, ಪಿರಿಯಾಪಟ್ಟಣ, ಕುಣಿಗಲ್ಲು, ಹಲವಾರು ಭಾಗದಲ್ಲಿ. ಇದು ಚುನಾವಣಾ ಆಯೋಗಕ್ಕೆ ದೂರು ಕೊಡೋದ್ರಿಂದ ಏನು ಉಪಯೋಗ ಬರೋಲ್ಲ. ಇದು ಚುನಾವಣಾ ಆಯೋಗಕ್ಕೆ ಏನು ಮಾಡ್ತಾರೆ? ಚುನಾವಣಾ ಆಯೋಗ ಯಾವ ರೀತಿ ಚುನಾವಣೆಗಳನ್ನು ಈ ಕಾಂಗ್ರೆಸ್ ಪಕ್ಷ
ನಡೆಸಿದ್ದಾರೆ. ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಏನು ಮಾಡಬೇಕು ಅನ್ನೋದು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ ಪಕ್ಷದಲ್ಲಿ. ಇವರು ಅದಕ್ಕೆ ಒಬ್ಬರು ಸ್ಪಷ್ಟೀಕರಣನೂ ಕೊಟ್ಟಿದ್ದಾರೆ. ಈಗ ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಸ್ಪಷ್ಟೀಕರಣನೂ ಕೊಟ್ಟಿದ್ದಾರೆ, ಅದು ತೆಗೆದಿಟ್ಟಿದ್ದೇವೆ. ಇದು ಒಪ್ಕೊಂಡಿದ್ದಾರೆ. ಇದನ್ನು ನಮ್ಮ ಸಂಸತ್ ಸದಸ್ಯರನ್ನ ಅವ್ರ ಜೊತೆ ಚರ್ಚೆ ಮಾಡಿ ಯಾರೂ ಆತಂಕಕ್ಕೆ ಒಳಗಾಗಬೇಡಿ. ನಾವೇನು ಹೇಳಿದ್ದೇವೆ 3,500 ಗಿಫ್ಟ್ ಕೂಪನ್ ಅಂತ ಹೇಳಿ, ನೀವ್ಯಾರೂ ಹೋಗಬೇಡಿ ಯಾವುದು ಅಂಗಡಿಗೆ. ಈಗ ನಿಮ್ಮ ಮನೆಗೇನೆ ನಾವೆಲ್ಲ ಗಿಫ್ಟ್ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ಕೊಡ್ತಕ್ಕಂಥದ್ದನ್ನು ಸದ್ಯದಲ್ಲೇ ಒಂದು ತಿಂಗಳು ಸಮಯ ಕೊಡಿ, ಕೊಡ್ತೀವಿ ಅಂತೇಳಿ ಹೋಗಿ ಅವರ ಆಫೀಸ್ ಮುಂದೆ ಕೂತಾಗ ಈಗಾಗಲೇ ಕೆಲವರು ಹೇಳಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.